ಜಿಲ್ಲೆಗಳಲ್ಲಿ ಮತ್ತೆ ಟಫ್ ರೂಲ್ಸ್ ಜಾರಿ ಆಗುತ್ತಾ ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಕಡ್ಡಾಯ ಆಗುತ್ತಾ ಕಡ್ಡಾಯ ಮಾಸ್ಕ್ ಸುಳಿವು ಕೊಟ್ರ ಆರೋಗ್ಯ ಸಚಿವ ಸುಧಾಕರ್ ಚೀನಾದಲ್ಲಿ ಕೊರೋನಾ ತಾಂಡವವಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಮಾಸ್ಕ್ ಕಡ್ಡಾಯ ಆಗುತ್ತಾ ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗುತ್ತಾ ಕಡ್ಡಾಯ ಮಾಸ್ಕ್ ಸುಳಿವು ಕೊಟ್ರ ಆರೋಗ್ಯ ಸಚಿವ ಸುಧಾಕರ್ ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಮಾಡಿಲ್ಲ ಸಲಹೆ ಕೊಟ್ಟಿದ್ದೇವೆ ಪರಿಸ್ಥಿತಿ ನೋಡಿಕೊಂಡು ಮಾಸ್ಕ್ ಕಡ್ಡಾಯ ಮಾಡುತ್ತೇವೆ ಬೆಳಗಾವಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರ ಹೇಳಿಕೆ ಇದು ಪ್ರಧಾನಿ ಮೋದಿ ಸಲಹೆಯನ್ನ ಎಲ್ಲರೂ ಪಾಲಿಸಿ ಪ್ರಧಾನಿ ಮಾತಿಗೆ ಬೆಲೆ ಕೊಟ್ಟು ಮಾಸ್ಕ್ ಧರಿಸಿ ಅಂತ ಹೇಳಿದ್ದಾರೆ ಕಡ್ಡಾಯ ಆಗುವಂತ ಸಂದರ್ಭದಲ್ಲಿ ಕಡ್ಡಾಯ ಮಾಡಬೇಕು ಅಲ್ಲ ಸರ್ ನ್ಯೂ ಇಯರ್ಕ್ಕೆಲ್ಲ ಏನಾದರೂ ಅಟ್ಲೀಸ್ಟ್ ನ್ಯೂ ಇಯರ್ ಪಾರ್ಟಿಗಳಿಗೆ ಸುತ್ತಮುತ್ತ ಇರೋ ಜನರಿಗೆ ನೀವೇ ನಮ್ಮ ಜನರಿಗೆ ಹೇಳಿ ಮಾಸ್ಕ್ಗಳನ್ನು ಹಾಕಿಸಬೇಕು ಈಗ ನೋಡಿ ನೆನ್ನೆ ನಮ್ಮ ಪ್ರಧಾನಮಂತ್ರಿಗಳು ಮೊದಲನೇ ದಿವಸನೇ ನೆನ್ನೆನೆ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಸಚಿವರು ಎಲ್ಲ ಎಂಪಿಗಳು ಮಾಸ್ಕ್ಗಳನ್ನು ಧರಿಸಿ ಒಂದು ಆದರ್ಶವನ್ನ ಮೆರೆದಿದ್ದಾರೆ ಇವತ್ತು ಇಡಿ ದೇಶ ಕೂಡ ಅವರನ್ನ ಪಾಲನೆ ಮಾಡಬೇಕು ಯಾಕ ಅವರಲ್ಲಿ ಹಾಕೊಂಡಿದ್ದಾರೆ ದ ಫಸ್ಟ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ಇವತ್ತು ಮಾಸ್ಕ್ ಅನ್ನು ಧರಿಸಿದ್ದಾರೆ ಅಂದ್ರೆ ಕಟ್ಟಕಡೆಯ ಭಾರತೀಯ ಕೂಡ ಇವತ್ತು ಮಾಸ್ಕ್ಗಳನ್ನು ಧರಿಸೋದ್ರ ಮೂಲಕ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೋಬಹುದು ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಸಿ ಕೋಟ್ಯಾಂತರ ಡೋಸ್ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಲಸಿಕೆಗಳು ಸ್ವಲ್ಪ ವೇಸ್ಟ್ ಆಗಿದೆ ಯಾಕೆಂದ್ರೆ ಇವತ್ತು ಬಹಳ ವಿಶೇಷ ಆಸಕ್ತಿಯನ್ನು ಮೊದಲ ಎರಡು ಡೋಸ್ನಲ್ಲಿ ತೆಗೆದುಕೊಂಡಷ್ಟು ಆಸಕ್ತಿಯನ್ನು ಜನರು ತೆಗೆದುಕೊಂಡಿಲ್ಲ ಕಾರಣ ಏನು ಅಂತಂದರೆ ಕೋವಿಡ್ನ ಸೋಂಕಿತರ ಪ್ರಮಾಣ ಕಡಿಮೆ ಆಗಿದ್ದರಿಂದ ಸ್ವಾಭಾವಿಕವಾಗಿ ಇದು ಕೋವಿಡ್ ಹೋಗಿದೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಜನ ಇದ್ದಿದ್ದರಿಂದ ಅವರು ತೆಗೆದುಕೊಂಡಿಲ್ಲ ಈಗ ಚೈನಾ ಮತ್ತು ಕೆಲವು ದೇಶಗಳ ಒಂದು ಪರಿಸ್ಥಿತಿಯನ್ನು ನೋಡಿ ಮತ್ತೆ ಜನರು ಆಸಕ್ತಿಯನ್ನು ಹೊಂದ್ತಾರೆ ಅವರು ಆಸಕ್ತಿಯಿಂದ ತೆಗೆದುಕೊಳ್ತಾರೆ ಅಂತ ನಾವು ಕೂಡ ನಿವೇದನೆ ಕೋವಿಡ್ನ ಸೋಂಕಿತರ ಪ್ರಮಾಣ ಕಡಿಮೆ ಆಗಿದ್ದರಿಂದ ಸ್ವಾಭಾವಿಕವಾಗಿ ಇದು ಕೋವಿಡ್ ಹೋಗಿದೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಜನ ಇದ್ದಿದ್ದರಿಂದ ಅವರು ತೆಗೆದುಕೊಂಡಿಲ್ಲ ಈಗ ಚೈನಾ ಮತ್ತು ಕೆಲವು ದೇಶಗಳ ಒಂದು ಪರಿಸ್ಥಿತಿಯನ್ನು ನೋಡಿ ಮತ್ತೆ ಜನರು ಆಸಕ್ತಿಯನ್ನು ಹೊಂದ್ತಾರೆ ಅವರು ಆಸಕ್ತಿಯಿಂದ ತೆಗೆದುಕೊಳ್ತಾರೆ ಅಂತ ನಾವು ಕೂಡ ನಿವೇದನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್